ಮದ್ಯ ನೀತಿ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಮನೀಶ್ ಸಿಸೋದಿಯಾ, ಆಮ್ ಆದ್ಮಿ ಪಕ್ಷದ ಓರ್ವ ನಾಯಕ ಮನೀಶ್ ಸಿಸೋದಿಯಾ ಅವರ ನ್ಯಾಯಾಂಗ ಬಂಧನ May 30 ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಉಪಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕ ಮನೀಶ್ ಸಿಸೋದಿಯಾ ಅವರ ನ್ಯಾಯಾಂಗ ಬಂಧನವನ್ನ May 30 ದೆಹಲಿ ಕೋರ್ಟ್ ವಿಸ್ತರಿಸಿದೆ. ಇನ್ನು ರೂಸ್ ಅವೆನ್ಯೂ ನ್ಯಾಯಾಲಯವು ಈ ಆದೇಶವನ್ನ ನೀಡಿದೆ. ಮನೀಶ್ ಸಿಸೋದಿಯಾ ಅವರ ಮೇಲೆ ದೆಹಲಿ ಮಧ್ಯದ ಅಬಕಾರಿ ನೀತಿ 2021-22 ವಿರುದ್ಧ ಕೇಂದ್ರೀಯ ತನಿಖಾ ದಳವು ಪ್ರಕರಣ ದಾಖಲಿಸಿಕೊಂಡಿತ್ತು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಅವರನ್ನ ಬಂಧಿಸಲಾಗಿತ್ತು. ಈ ಹಿಂದೆ ನೀಡಲಾಗಿದ್ದ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ನ್ಯಾಯಾಧೀಶ ಕಾವೇರಿ ಬನೇಜಾ ಸಿಸೋದಿಯಾ ಅವರ ಕಸ್ಟಡಿಯನ್ನ ವಿಸ್ತರಿಸಿದ್ದಾರೆ. ಇನ್ನು ಈ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬರಾದ ಅರುಣ್ ಪಿಳ್ಳೈ ಅವರು ಸಲ್ಲಿಸಿದಂತಹ ಮೇಲ್ಮನವಿ ಆಧಾರದ ಮೇಲೆ ದೆಹಲಿ ಹೈಕೋರ್ಟ್ ನೀಡಿದ ನಿರ್ದೇಶನಗಳ ಪ್ರಕಾರ ಸಿಸೋದಿಯಾ ಅವರ ವಿರುದ್ಧ ಆರೋಪವನ್ನ ಸಾಬೀತುಪಡಿಸುವಂತೆ ನ್ಯಾಯಾಲಯ ಅವರ ಬಂಧನವನ್ನ ವಿಸ್ತರಿಸಿದೆ. ಜಾರಿ ನಿರ್ದೇಶನಾಲಯ ಕಳೆದ ವರ್ಷ March 9 ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿಯನ್ನ ಬಂಧಿಸಿದ್ರು. ನಮ್ಮ ದೇಶದ ಉತ್ತಮ 3 ಕೃತಿಗಳಿಗೆ ಒಂದು ಉತ್ತಮ ಸ್ಥಾನಮಾನ ಸಿಕ್ಕಿದೆ, ಒಂದು ಉತ್ತಮ ಗೌರವ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದು ಆ 3 ಕೃತಿಗಳು ಅಂತ ಕೇಳೋದಾದ್ರೆ, ರಾಮಚರಿತ ಮಾನಸ, ಪಂಚತಂತ್ರ, ಸಹೃದಯ ಲೋಕ, ಲೋಕಾನ ಅನ್ನುವಂತಹ ಈ 3 ಕೃತಿಗಳಿಗೆ ಉತ್ತಮ ಸ್ಥಾನಮಾನ ಸಿಕ್ಕಿದೆ. ಹಾಗಾದ್ರೆ ಏನು ಆ ಗೌರವ ಅಂತ ನೋಡೋದಾದ್ರೆ, ಮನಸೋದೆ ವಿಶ್ವ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ರಿಜಿಸ್ಟ್ರಾರ್ ಮೆಮೊರಿಗೆ ಈ 3 ಪುಸ್ತಕಗಳನ್ನ ಸೇರಿಸಲಾಗಿದೆ. ತನ್ನ ಶ್ರೀಮಂತ ಸಾಹಿತ್ಯ ಪರಂಪರೆ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಮಾನ್ಯತೆ ಪಡೆದಿರುವಂತಹ ಭಾರತದ ಪಾಲಿಗೆ ಇದು ಮಹತ್ವದ ಸಾಧನೆ ಅಂತ ಅನಿಸಿದೆ. ಈ 3 ಸಾಹಿತ್ಯ ಮರುಕೃತಿಗಳನ್ನ ರಿಜಿಸ್ಟರ್ನಲ್ಲಿ ಸೇರಿಸಿರುವುದು ನಮ್ಮ ಮಾನವೀಯತೆಯನ್ನ ರೂಪಿಸುವ ವೈವಿಧ್ಯಮಯ ನಿರೂಪಣೆಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳನ್ನ ಗುರುತಿಸುವ ಮತ್ತು ರಕ್ಷಿಸುವ ಪ್ರಾಮುಖ್ಯತೆಯನ್ನ ಎತ್ತಿ ತೋರುತ್ತದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಇನ್ನು ರಾಮಚರಿತ ಮಾನಸ್, ಪಂಚತಂತ್ರ ಮತ್ತು ಸಹೃದಯ ಲೋಕ, ಲೋಕಾನಗಳು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ರೀತಿ ಪ್ರಭಾವ ಬೀರಿದ ಅಪರೂಪದ ಕೃತಿಗಳು ಇದಾಗಿದೆ. ಈ ಸಾಹಿತ್ಯ ಕೃತಿಗಳು ಎಲ್ಲವನ್ನ ಮೀರಿದಾಗಿದೆ, ಜೊತೆಗೆ ಭಾರತದ ಒಳಗೆ ಮತ್ತು ಹೊರಗೆ ಓದುಗರು ಮತ್ತು ಕಲಾವಿದರ ಮೇಲೆ ಅಗಾಧ ಛಾಪನ್ನ ಮೂಡಿಸಿದ್ದಲ್ಲದೆ ಅವರು ಭವಿಷ್ಯದ ಏಳಿಗೆಗೆ ಸ್ಫೂರ್ತಿ ಮತ್ತು ಜ್ಞಾನೋದಯವನ್ನ ಮೂಡಿಸುವಂತಾಗಿರುತ್ತದೆ ಅಂತ ಕೇಂದ್ರ ತಿಳಿಸಿದೆ.